ಮಧುಮೇಹ ರೋಗ, ಸಕ್ಕರೆ ಕಾಯಿಲೆ, ಡಯಾಬಿಟಿಸ್ ಮೆಲಿಟಸ್. ಇಂಡಿಯಾ ಈಸ್ ದ ಕ್ಯಾಪಿಟಲ್, ಡಯಾಬಿಟಿಸ್ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್ ಅಂತೀವಿ ನಾವು. 1 out of 8 ಈಸ್ ಎ ಡಯಾಬಿಟಿಕ್ ಇಂಡಿಯಾ ದೇಶದಲ್ಲಿ. ನಮಗೆ ಈ ಡಯಾಬಿಟಿಸ್ ಕಾಯಿಲೆ ಇದೆಯಲ್ಲ, ಇದನ್ನು ಮೆಟಬಾಲಿಕ್ ಡಿಸಾರ್ಡರ್ ಅಂತೀವಿ ನಾವು. ಯಾಕೆ ಡಯಾಬಿಟಿಸ್ ಅಂದರೆ ಬಗ್ಗೆ ಜನಗಳಿಗೆ ಎಚ್ಚರಿಕೆ ಹೇಳ್ತೀನಿ ಅಂದರೆ, ಇದು ಇನ್ಕ್ಯೂರಬಲ್. ಹೋಮಿಯೋಪತಿ ಆಗಲಿ, ಆಯುರ್ವೇದ ಆಗಲಿ, ಅಲೋಪತಿ ಆಗಲಿ, ಇದು ಕ್ಯೂರ್ ಆಗಲ್ಲ, ಕಂಟ್ರೋಲಬಲ್. ಯಾಕೆ ಗುಡ್ ಕಂಟ್ರೋಲ್ನಾಗಿ ಇಟ್ಕೋಬೇಕು ಅಂದರೆ, 4 ಟಾರ್ಗೆಟ್ ಆರ್ಗನ್ಸ್ ಇರ್ತವೆ ಸಕ್ಕರೆ ಕಾಯಿಲೆ ಇರೋರಿಗೆ. ಒಂದು ಕಣ್ಣು, ಒಂದು ಹೃದಯ, ಒಂದು ಕಾಲುಗಳು, ಗ್ಯಾಂಗ್ರೀನ್ ಅಂತೀವಿ ನಾವು, ರಕ್ತನಾಳಗಳು ಬ್ಲಾಕ್ ಆಗ್ತವೆ. 3rd, 4th ಕಿಡ್ನಿ ಫೇಲ್ಯೂರ್ ಆಗೋದು. ಅದರೊಳಗಾಗಿ ಕಾಲಿನ ಬಗ್ಗೆ ನಾನು ಭಾಳ ಇಂಪಾರ್ಟೆಂಟ್ ನಿಮ್ಗೆ ಹೇಳಬೇಕು ಅಂದರೆ, ನಾನು 1000 ಆಪರೇಷನ್ ಮಾಡಿ ಎಲ್ಲೋ ನನ್ನ ಪೇಷಂಟ್ ಚೆನ್ನಾಗಾದ ನನಗೆ ಖುಷಿಯಾಗುತ್ತೆ. ಆದರೆ ಒಂದೇ ಒಂದು ಆಪರೇಷನಾಗೆ, ಆಪರೇಷನ್ ಆದಮೇಲೆ ಪೇಷಂಟ್ ಚೆನ್ನಾಗಾದ್ಮೇಲೂ ಕೂಡ ನನಗೆ ಅಷ್ಟೊಂದು ಸಮಾಧಾನ ಆಗದಿರೋದು ಅಂದರೆ ಕಾಲು ತೆಗೆದು, ನಾವು ಆಂಪುಟೇಷನ್ ಅಂತೀವಿ. ಅದರೊಳಗಾಗಿ ನಿಮ್ಗೆ ಹೇಳ್ತೀನಿ, ಗ್ಯಾಂಗ್ರೀನ್ ಆಗೋದು ಸಕ್ಕರೆ ಕಾಯಿಲೆ ಇರೋರಿಗೆ. ಗ್ಯಾಂಗ್ರೀನ್ ಅಂದರೆ ಕೊಳತು ಹೋಗೋದು ಕಾಲು. ತುಂಬ ಜನಕ್ಕೆ ಯಾಕೆ ಕಾಲು ಗ್ಯಾಂಗ್ರೀನ್ ಆಗುತ್ತೆ ಅಂದರೆ, ಅವರು ನೆಗ್ಲೆಕ್ಟ್ ಮಾಡ್ತಾರೆ. ಅದಕ್ಕೆ ನಾನು ಭಾಳ ಸಾರಿ ಹೇಳ್ತೀನಿ ಅನೇಕ ಜನರಿಗೆ, ದಯವಿಟ್ಟು ಚಪ್ಪಲಿ ಇಲ್ದಿರ ದೇವ್ರ ಮನೆಗೂ ಚಪ್ಪಲಿ ಹಾಕ್ಕೊಂಡು ಹೋಗಿ ಹೇಳ್ತೀನಿ, ನಿಮ್ಮ ಮನೆಗೆ ಸೆಪ್ರೇಟ್ ಚಪ್ಪಲಿ ಇಟ್ಕೊಳ್ಳಿ ಅಂತ. ಅನೇಕ ಜನರು ಇವತ್ತು ಕಾಲನ್ನು ಕಳೆದುಕೊಳ್ಳೋದು ಬರೀ ಕಾಲಿನಲ್ಲಿ ಓಡಾಡೋದ್ರಿಂದ. ಅದರೊಳಗಾಗಿ ನೀವು ನಂಬಬೇಕು ನನ್ನ ಮಾತನ್ನು. ತುಂಬ ಕಾಲನ್ನ ನಾನು ಜನವರಿ ಡಿಸೆಂಬರ್ನ ತೆಗಿತೀನಿ, ನೀವು ಅನ್ಕೋತಾ ಇರ್ಬೋದು ಡಾಕ್ಟ್ರೆ ಶೀತದಿಂದ, ಶೀತ ಅಲ್ಲ. ನಮ್ಮ ಅನೇಕ ಜನರು ಡಯಾಬಿಟಿಸ್ ಇರೋರು ಬರೀ ಕಾಲಿನಲ್ಲಿ ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾರೆ, ಪಾದಯಾತ್ರೆ ಮಾಡ್ತಾರೆ. ಆ ವಾಪಸ್ಸು ಹೋಗಿ ಬರೋ ಅಷ್ಟೊತ್ತಿಗೆ ಅವ್ರ ಕಾಲಿನಲ್ಲಿ ಸೆನ್ಸೇಷನ್ ಇರೋಲ್ಲ, ನ್ಯೂರೈಟಿಸ್ ಅಂತೀವಿ. 10 ವರ್ಷಕ್ಕಿಂತಲೂ ಜಾಸ್ತಿ ಡಯಾಬಿಟಿಸ್ ಇರೋರಿಗೆ ಕಾಲಿನಲ್ಲಿ ಸೆನ್ಸೇಷನ್ ಕಡಿಮೆ ಆಗುತ್ತೆ, ನ್ಯೂರೈಟಿಸ್ ಅಂತೀವಿ. ಅವ್ರಿಗೆ ಕಾಲಿ ಮುಳುಚಿಚ್ಚಿದ್ರೂ ಗೊತ್ತಾಗಲ್ಲ, ಕಲ್ಲು 2 ಬೆಳೆಸೊಂದೆ ಒಳಗೆ ಹೋಗಿ ತೂರ್ಕೊಂಡಿದ್ರು ಗೊತ್ತಾಗಲ್ಲ. ವಾಪಸ್ ಬರೋ ಅಷ್ಟೊತ್ತಿಗೆ ನಂಜಾಗಿ ಸೆಲ್ಯುಲೈಟಿಸ್ ಆಗಿ ಕಾಲು ಊದ್ಕೊಳ್ಳುತ್ತೆ. ಅದನ್ನು ಆಗಲೇ ಬೇಗ ಬರಲ್ಲ ಹಾಸ್ಪಿಟ್ಲಿಗೆ, ಇನ್ನೂ ನಾಟಿ ಔಷಧಿ ಮಾಡ್ಕೊಂಡು ಲೇಟಾಗಿ ಬರ್ತಾರೆ. ಅಷ್ಟೊತ್ತಿಗೆ ಆಲ್ರೆಡಿ ವೆಟ್ ಗ್ಯಾಂಗ್ರೀನ್ ಅಂತೀವಿ ನಾವು, ಆ ವೆಟ್ ಗ್ಯಾಂಗ್ರೀನ್ ಆಗಿ ಕಾಲು ಕಳ್ಕೊತಾರೆ. ಅದಕ್ಕೆ ನಾನು ತುಂಬ ಜನಕ್ಕೆ ಹೇಳ್ತೀನಿ, ನೀವು ದಿನಕ್ಕೆ 10 ಬೇಕಾದ್ರೆ ಮುಖ ತೊಳ್ಕೊಳ್ಳಿ, ಮುಖ ನೋಡ್ಕೊಳ್ಳಿ. ಆದರೆ ವಾರಕ್ಕೆ 1 ಆದರೂ ಕೂಡ ಭಾನುವಾರ ದಯವಿಟ್ಟು ನಿಮ್ಮ ಪಾದಗಳನ್ನು ನೀವು ಕನ್ನಡಿಯಲ್ಲಿ ನೋಡ್ಕೊಳ್ಳಿ ಅಂತ. ಯಾಕಂದರೆ ಪಾದ ಬೆಳ್ಳಿನ ಸೊಂದೆ ಅವ್ರು ನೋಡ್ಕೊಳ್ಳೋಕ್ಕಾಗಲ್ಲ. ಕಾಲು ಅಥವಾ ತಮ್ಮ ಮೊಮ್ಮಕ್ಕಳಿಗೆ ಹೇಳಬೇಕು ಬೆರಳನ್ನ ಸೆಪ್ರೇಟ್ ಮಾಡಿ. ನಾನು ಎಷ್ಟೋ ಸಾರಿ ನಾನು ಪ್ರಸನ್ನ ಕುಮಾರ್ ಪಬ್ಲಿಕ್ ಟಾಕ್ ಕೊಡೋಗಿ ಹೇಳೀವಿ, ತಂದೆ ತಾಯಿಗಳ ಹಿರಿಯರ ಆಶೀರ್ವಾದ ತೊಗೊಳೋಗಿ ಕಣ್ಣು ಮುಚ್ಕೊಂಡು ಅವ್ರ ಕಾಲಿಗೆ ನಮಸ್ಕಾರ ಮಾಡಬೇಡಿ, ಕಣ್ಣು ತೆಕ್ಕೊಂಡು ನಮಸ್ಕಾರ ಮಾಡಿ. ಅವಾಗ ನಿಮ್ಗೆ ಏನಾದರೂ ಅಲ್ಲಿ ಕಾಣ್ಬೋದು, ಆ ತಕ್ಷಣ ನಿಮ್ಮ ತಾತನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೋದು. ಅದರೊಳಗಾಗಿ ಫಂಗಲ್ ಇನ್ಫೆಕ್ಷನ್ ಬೂಸ್ಟ್ ಅಂತೀವಲ್ಲ, ನೀವು ಕೊರೋನಾ ಟೈಮ್ನಾಗೆ ಕೇಳಿದ್ದೀರಿ, ಬ್ಲ್ಯಾಕ್ ಫಂಗಸ್ಸು, ವೈಟ್ ಫಂಗಸ್ಸು, ರೆಡ್ ಫಂಗಸ್ಸು, ಈ ಫಂಗಸ್ ಇದೆಯಲ್ಲ, ಇದು ಈ ಡಯಾಬಿಟಿಸ್ ಕಾಯಿಲೆಯೊಳಗೆ ಕಾಲಿನಲ್ಲಿ 2 ಬೆನ್ನಿನ ಸೊಂದೆ ತ್ಯಾವ ಇರುತ್ತಲ್ಲ ಅಲ್ಲಿ ಬೆಳೆಯುತ್ತೆ. ಅದರಿಂದ ಇನ್ಫೆಕ್ಷನ್ ಆಗಿ ತುಂಬ ಜನ ತಮ್ಮ ಬೆಳ್ಳು ಕಳ್ಕೊತಾರೆ, ಕಾಲು ಕಳ್ಕೊತಾರೆ. ದಯವಿಟ್ಟು ಸಕ್ಕರೆ ಕಾಯಿಲೆ ಇರೋರು, ನಾನು ಭಾಳ ಮೆಡಿಕಲ್ ಕಾಲಿಂದ ಪಾಠ ಮಾಡೋಕೆ ಹೇಳ್ತೀವಿ, ಅಮೆರಿಕನ್ಸು ಯುರೋಪಿಯನ್ಸು ಶೂ ಹಾಕ್ಕೊಂಡು, ಇಲ್ ಫಿಟ್ಟಿಂಗ್ ಶೂ ಹಾಕ್ಕೊಂಡು ಕಾಲು ಕಳ್ಕೊತಾರೆ. ಯಾಕಂದರೆ ತುಂಬ ಟೈಟ್ ಹಾಕ್ಕೊಂಡು ಅವ್ರು ಶೂ ಇಲ್ದಿರೋ ಓಡಾಡಲ್ಲ. ಆದರೆ ನಮ್ಮ ದೇಶದಲ್ಲಿ ಶೂ ಚಪ್ಪಲಿ ಇಲ್ದಿರೋ ಓಡಾಡಿ ಕಾಲು ಕಳ್ಕೊತಾರೆ ಅಂತ. ಅದರಿಂದ ದಯವಿಟ್ಟು, ಹಳ್ಳಿಯವರಾದರೂ ಪರವಾಗಿಲ್ಲ, ಸಿಟಿಯವರಾದರೂ ಪರವಾಗಿಲ್ಲ, ಅದರೊಳಗಾಗಿ ನಮ್ಮಲ್ಲಿ ಜನ, ನೀವು ತಮಿಳ್ನಾಡನ್ನ ನೋಡಿರಬೇಕು, ದೊಡ್ಡ ದೊಡ್ಡ ಟೆಂಪಲ್ಗಳಿರ್ತವೆ, ಮೀನಾಕ್ಷಿ ಕೊಯಿಲ್ ಅಂತವು. ಚಪ್ಪಲಿ ಹೊರಗಡೆ ಬಿಟ್ಟು ಬರೀ ಕಾಲಿನಲ್ಲಿ ಬಂಡೆ ಮೇಲೆ ನಡೆದಾಗೆ ಕಾಲು ಬಿಸಿ ಹೆಂಗಿರುತ್ತೆ ಅಂದರೆ, ಕಾಲು ಬಿಸಿನೇ ಗೊತ್ತಾಗಲ್ಲ. ಬೇರೆಯವರಾದರೆ ಗೊತ್ತಾಗುತ್ತೆ ಬಿಸಿ, ಡಯಾಬಿಟಿಸ್ ಇರೋರಿಗೆ ಗೊತ್ತಾಗಲ್ಲ. ನಡ್ಕೊಂಡು ಹೋಗ್ತಾರೆ, ಮನೆಗೆ ಬರೋಷ್ಟೊತ್ತಿಗೆ ಬೊಬ್ಬೆ ಬಂದಿರುತ್ತೆ. ದಯವಿಟ್ಟು ಆದ್ದರಿಂದ ನೀವು ಪಾದ ಅಷ್ಟೇ ಅಲ್ಲ, ನಿಮ್ಮ ಉಗುರನ್ನ ಟ್ರಿಮ್ ಮಾಡ್ತಿರಲ್ಲ, ದಯವಿಟ್ಟು ಇದನ್ನು ಭಾಳ ಕೇರ್ಫುಲ್ಲಾಗಿ ಟ್ರಿಮ್ ಮಾಡಬೇಕು. ನೀವು ಉಗುರನ್ನ ನೈಲ್ ಕಟ್ಟರ್ನಲ್ಲಿ ಟ್ರಿಮ್ ಮಾಡೋವಾಗೆ ಸ್ವಲ್ಪ ಇಂಜುರಿ ಮಾಡಿದ್ರು ಕೂಡ ಇನ್ಫೆಕ್ಷನ್ ಆಗುತ್ತೆ. ಆಮೇಲೆ ಯಾವಾಗಲೂ ಉಗುರನ್ನ ಪರ್ಟಿಕ್ಯುಲರ್ ಹೆಬ್ಬೆರಳು ಉಗುರನ್ನ ಟ್ರಾನ್ಸ್ವರ್ಸಾಗಿ ಕಟ್ ಮಾಡಬೇಕು. ಕಾರ್ನರ್ನ ಹಿಂಗೆ ಕಟ್ ಮಾಡಿದರೆ ಉಗುರು ಒಳಕ್ಕೆ ಬೆಳೆಯುತ್ತೆ, ಇನ್ ಗ್ರೋವಿಂಗ್ ಟೋನೇಲ್ ಅಂತೀವಿ ನಾವು. ಸ್ವಲ್ಪ ದಿನ ಆದಮೇಲೆ ಉಗುರು ಸುತ್ತಾಗುತ್ತೆ, ಅಲ್ಲಿ ಪಚ್ಚಾಗುತ್ತೆ, ನಿಮ್ಮನ್ನು ಪಸ್ ತೆಗಿತೀವಿ. ಬಟ್ ಅನ್ಫಾರ್ಚುನೇಟ್ಲಿ ಲೇಟಾಗಿ ಬಂದರೆ ಬೆರಳೆ ತೆಗಿತೀವಿ. ಆದ್ದರಿಂದ ನನ್ನ ಕಳಕಳಿಯ ಮನವಿ, ತುಂಬ ಜನ ಕಾಲು ಕಳ್ಕೊಳ್ಳೋದು, ಗ್ಯಾಂಗ್ರೀನ್ ಆಗೋದು 2 ಕಾರಣ. ಒಂದು ಡಯಾಬಿಟಿಸ್ ಸಕ್ಕರೆ ಕಾಯಿಲೆ, 2nd ಬಿ ಡಿ ಸಿದವರಿಗೆ TAO ಕಾಯಿಲೆ ಅಂತ ಆಗುತ್ತೆ, ಥ್ರಾಂಬೋ ಆಂಜೈಟಿಸ್ ಆಬ್ಲಿಟ್ರಾನ್ಸ್. ಅವ್ರಿಗೆ ಡ್ರೈ ಗ್ಯಾಂಗ್ರೀನ್ ಆಗುತ್ತೆ, ಇವ್ರು ವೆಟ್ ಗ್ಯಾಂಗ್. ಒಟ್ಟು ಗ್ಯಾಂಗ್ರೀನ್ ಅಂದರೆ ಡೆಡ್ ಟಿಶ್ಯೂ ಅಂತ ನಮ್ಮ ಭಾಷೆಯಲ್ಲಿ. ಗ್ಯಾಂಗ್ರೀನ್ ಆದರೆ ಟ್ರೀಟ್ಮೆಂಟು ಕಾಲು ತೆಗೆದು ಆಂಪುಟೇಷನ್ನು. ದಯವಿಟ್ಟು ನಿಮ್ಮ ಪಾದವನ್ನು ನಿಮ್ಮ ಮುಖಕ್ಕಿಂತಲೂ ಮುಖ್ಯವಾಗಿ ನೋಡಿಕೊಳ್ಳಿ ಅಂತ ನಾನು ಡಯಾಬಿಟಿಕ್ ಸಕ್ಕರೆ ಕಾಯಿಲೆಯ ರೋಗಿಗಳಿಗೆ, ರೋಗಿ ಏನಲ್ಲ ಸಕ್ಕರೆ ಕಾಯಿಲೆ ಇರೋ ಮನುಷ್ಯರಿಗೆ ಕಳಕಳಿಯಿಂದ ಮನವಿ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್.